ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವಾಮಿ ಅಡುಗೆ. ಇವತ್ತಿನ ದಿನ ಒಂದು ಸೂಪರ್ ಟೇಸ್ಟಿ ಆಗಿರುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋದು ನೋಡೋಣ. ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಜರಡಿ ಹಿಡಿದು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಎರಡು ಈರುಳ್ಳಿನ, ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಎರಡನ್ನು ಚಾಪರಿಂದ ಫೈನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ, ಬೀಟ್ರೂಟು ಒಂದು ಕಾಲು ಕಪ್ ಆಗೋಷ್ಟು, ಆಮೇಲೆ ಕ್ಯಾರೆಟು ಒಂದನ್ನು ತುರಿದು ಹಾಕ್ಕೊಂಡಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ಟೀಸ್ಪೂನಷ್ಟು, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಬೇರೆ ನೀವೇನಾದರೂ ಮಸಾಲೆಗಳನ್ನೆಲ್ಲಾದರೂ ಬೇಕಿದ್ದರೆ ಅದನ್ನು ಕೂಡ ಹಾಕ್ಬೋದು. ಇಷ್ಟೇ ಸಾಕು. ಹಾಗೆ ಪ್ಲೇನಾಗಿ ಕೂಡ ಮಾಡ್ಕೋಬೋದು ನೀವು, ಯಾವುದೇ ವೆಜಿಟೇಬಲ್ಸ್ ಹಾಕ್ದೇನು ಕೂಡ ನೀವು ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಾಗತ್ತೆ. ನೋಡಿ, ಕ್ಯಾರೆಟು ಹಾಗೆ ಬೀಟ್ರೂಟಲ್ಲಿ ಆಲ್ರೆಡಿ ನೀರಿನಂಶ ಇರುತ್ತೆ. ಮೊದಲು ಅಲ್ಲಿ ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ಮತ್ತೆ ನೀರನ್ನು ಹಾಕ್ಕೊಂಡು ನೀವು ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ, ಅಂದರೆ ಚಪಾತಿ ಹಿಟ್ಟನ್ನು ಯಾವ ಹದಕ್ಕೆ ನಾದ್ಕೊಳ್ತೀರೋ ಆ ಹದಕ್ಕೆ ನೀವು ಇದನ್ನು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಆವಾಗ ಚಪಾತಿ ಅಷ್ಟೇ ಸಾಫ್ಟಾಗಿ ರಾಗಿ ಚಪಾತಿನೂ ಕೂಡ ಬರುತ್ತೆ. ಇವಾಗ ನೋಡಿ, ಇಷ್ಟು ಸಾಫ್ಟಾಗಿ ನಾನು ನಾದಿ ಇಟ್ಕೊಂಡಿದ್ದೀನಿ. ಇವಾಗ ಕ್ವಿಕ್ಕಾಗಿ ಒಂದು ಚಟ್ನಿ ಮಾಡ್ಕೊಂಬಿಡೋಣ. ಒಂದು 2 ಇಸಿರುಳು ಬೆಳ್ಳುಳ್ಳಿ, ಒಂದು ಅರ್ಧ ಬಟ್ಲಾಗುವಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ. ಕಾಯಿ ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ನಾನಿಲ್ಲಿ ಹುರುಗಡಲೆಯನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಗೆ ಹಸಿರು ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಕಾಲು ಕಪ್ ಆಗುವಷ್ಟು ಹುರುಗಡಲೆ, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಒಂದೇ ಒಂದು ತುಂಡು ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ಹುಳುಳಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ನೋಡಿ, ಚಟ್ನಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ ನಾನು. ಕ್ವಿಕ್ಕಾಗಿ ನೋಡಿ, ಚಟ್ನಿ ರೆಡಿ ಆಯಿತು. ಈ ಚಟ್ನಿ ಒಂದು ಸಾಕು. ನೀವು ಬೇಕಿದ್ರೆ ಈ ಚಪಾತಿಗೆ ಬೇರೆ ಬೇರೆ ಪಲ್ಯಗಳನ್ನು ಕೂಡ ಮಾಡ್ಕೋಬೋದು, ಗೊಜ್ಜುಗಳನ್ನು ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಬನ್ನಿ, ರಾಗಿ ಚಪಾತಿ ಯಾವ ರೀತಿ ಮಾಡೋದು, ಲಟ್ಟನ್ಗೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ತೆಳುವಾಗಿ, ಚಪಾತಿಗಿಂತ ತೆಳುವಾಗಿ ನೀವು ಮಾಡ್ಕೋಬೋದು ರಾಗಿ ಚಪಾತಿನ. ನೋಡಿ, ಈ ಒಂದು ಬಟರ್ ಪೇಪರನ್ನು ನಾನು ಈ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ರಾಗಿ ಹಿಟ್ಟು ಚೆನ್ನಾಗಿ ನೆನೆದಿದೆ. ಚಪಾತಿ ಮಾಡೋಕ್ಕೆ ಎಷ್ಟು ಹಿಟ್ಟು ತೊಗೊಳ್ತೀರೋ ಅಷ್ಟು ಹಿಟ್ಟು ತೊಗೊಂಡು ಈ ಬಟರ್ ಪೇಪರ್ ಮೇಲೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ನೋಡಿ, ಈ ಥರ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನು ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ಥರ ಅದ್ರ ಮೇಲ್ಗಡೆ ಹಿಟ್ಟೇನು ಹಾಕ್ಕೊಂಡಿರ್ತೀವಿ ಅದ್ರ ಮೇಲ್ಗಡೆ ಈ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಈ ಥರ ನೋಡಿ, ಒಂದು ಬೆರಳಿಂದ ಈ ಥರ ನೋಡಿ ಉದ್ದಾ ಹೋಗಬೇಕು. ನೋಡಿ, ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನಿಮಗೆ ರಾಗಿ ಚಪಾತಿ ರೆಡಿ ಆಗುತ್ತೆ. ನಿಮಗೆ ಯಾವುದೇ ಲಟ್ಟನ್ಗೆ ಬೇಡ, ಲಟ್ಸೋದು ಬೇಡ, ಹಿಟ್ಟು ಬೇಡ, ಎಂಥದ್ದು ಬೇಕಾಗಿಲ್ಲ, ಎಣ್ಣೆ ತುಪ್ಪ ಯಾವುದು ಬೇಕಾಗಿಲ್ಲ. ನೋಡಿ, ಜಸ್ಟ್ ನೀವು ಈ ಥರ ಪ್ರೆಸ್ ಮಾಡ್ತಾ ನೋಡಿ, ಒಂದೇ ಒಂದು ಬೆರಳಿಂದ ಎಷ್ಟು ಅಗಲವಾಗಿ ಬೇಕಾದರೂ ನೀವು ಚಪಾತಿನ ಮಾಡ್ಕೋಬೋದು. ನೋಡಿ, ಎಲ್ಲೂ ಕೂಡ ಹರಿಯಲ್ಲ, ನೀವು ನೋಡ್ತಿರ್ಬೋದು ಎಲ್ಲೂ ಕೂಡ ಹರಿಯಲ್ಲ. ನೀವು ಹಾಗೆ ಮಾಡೋಕ್ಕೋದ್ರೆ ಎಲ್ಲ ಕಡೆ ಹರಿದೋಗುತ್ತೆ. ಅಷ್ಟು ತೆಳುವಾಗಿ ಕೂಡ ಆಗಲ್ಲ, ದಪ್ಪ ದಪ್ಪ ನೀವು ಮಾಡ್ಬೋದು ಕೈಯಿಂದ ತಟ್ಟಿದ್ರೆ. ನೋಡಿ, ಈ ಮೆಥಡನ್ನು ಫಾಲೋ ಮಾಡಿಕೊಂಡು ರಾಗಿ ಚಪಾತಿನ ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಈಸಿ ಮೆಥಡ್ ಅಂತ ಹೇಳ್ಬೋದು, ಏನಿಲ್ಲ, ಒಂದು ಬಟರ್ ಪೇಪರ್ ಅಥವಾ ಹೋಳಿಗೆ ಶೀಟ್ ತೊಗೊಂಡು ಈ ಥರ ಮಾಡಿಬಿಟ್ರೆ ರುಚಿ ರುಚಿಯಾಗಿರುವಂಥ ತೆಳುವಾಗಿರುವಂಥ ಚಪಾತಿ ರೆಡಿ ಆಗುತ್ತೆ. ರಾಗಿ ಚಪಾತಿ ಒಂದಲ್ಲ ಒಂದು 4 ತಿಂದರೂ ಹೊಟ್ಟೆ ತುಂಬಲ್ಲ, ಅಷ್ಟು ಚೆನ್ನಾಗಿರುತ್ತೆ. ದಪ್ಪ ದಪ್ಪವಾಗಿ ಮಾಡ್ಕೊಳ್ಳೋಕ್ಕಿಂತ ಈ ಥರ ತೆಳುವಾಗಿ ರಾಗಿ ಚಪಾತಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ತವೆ ಕೂಡ ಕಾಯ್ದಿದೆ. ತವೆಗೆ ಸ್ವಲ್ಪ ಈರುಳ್ಳಿನ ಗ್ರೀಸ್ ಮಾಡ್ತೀನಿ ನಾನು, ಅವಾಗ ತವೆಗೆ ಅಂಟ್ಕೊಳ್ಳಲ್ಲ, ಕಬ್ಬಿಣದ ತವೆಯಲ್ಲಿ ನಾನು ಬೇಯಿಸ್ತಾ ಇದ್ದೀನಿ ಹಾಗಾಗಿ. ಸೊ ಈಗ ನೋಡಿ, ಎಷ್ಟು ಈಸಿಯಾಗಿ ಈ ಮೇಲ್ಗಡೆ ಬಟರ್ ಪೇಪರ್ ಯಾವ ರೀತಿ ಬರ್ತಾ ಇದೆ. ಸುಟ್ಟೋಗಲ್ಲ ಆ ಥರ ಬಟರ್ ಪೇಪರನ್ನು ಯೂಸ್ ಮಾಡಿದ್ರೆ ನೀವು, ಆದರೆ ಪ್ಲಾಸ್ಟಿಕ್ ಕವರನ್ನು ಮಾತ್ರ ಯೂಸ್ ಮಾಡಬೇಡಿ, ಸುಟ್ಟೋಗುತ್ತೆ. ಹಾಗಾಗಿ ನೋಡಿ, ಪ್ಲಾಸ್ಟಿಕ್ ಕವರ್ನ ಮೇಲ್ಗಡೆ ಇಟ್ಟು ತಟ್ಟದ್ನೆಲ್ಲ ಅದಕ್ಕೆ ಕಮೆಂಟ್ ಬರುತ್ತೆ, ಪ್ಲಾಸ್ಟಿಕ್ಕು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ನಾನು ಅದನ್ನು ಬೇಯಿಸ್ತಾ ಇಲ್ಲ, ಒಲೆ ಮೇಲೆ ಸುಡ್ತಾ ಇಲ್ಲ, ಜಸ್ಟ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ಸೊ ನೋಡಿ, ನಾನು ಕೂಡ ಇಲ್ಲಿ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಬಟರ್ ಪೇಪರ್ನ ತವೆ ಮೇಲೆ ಹಾಕಿದ್ರೆ ಸುಡಲ್ಲ, ಅದು ಫುಡ್ ಗ್ರೇಡ್ ಬಟರ್ ಪೇಪರ್ ನಾನು ಯೂಸ್ ಮಾಡಿರೋದು. ನಿಮಗೂ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ತೊಗೊಂಬಂದು ನೀವು ಕೂಡ ಯೂಸ್ ಮಾಡಬಹುದು. ಇವಾಗ ನೋಡಿ, ಎರಡೂ ಕಡೆ, ಒಂದು ಕಡೆ ಚೆನ್ನಾಗಿ ಬೇಯುವವರೆಗೂ ಇನ್ನೊಂದು ಕಡೆ ತಿರುಗಿಸ್ಬಾರ್ದು. ಹಾಗೆಯೇ ನೀವು ನೀರು ಕೂಡ ಹಚ್ಕೋಬೋದು. ನಾನು ಎಲ್ಲೇ ಗ್ರೀಸ್ ಮಾಡಿಕೊಂಡೆ, ನೀವು ನೀರನ್ನು ಕೂಡ ಹಚ್ಕೋಬೋದು ಒಂದು ಕಡೆ, ಅಥವಾ ಒಂದು ಪಾತ್ರೆನ ಮುಚ್ಚಳ ಮುಚ್ಚಿ ನೀವು ಬೇಯಿಸ್ಕೋಬೋದು ಒಂದು ಕಡೆ. ಆವಾಗ ಸಾಫ್ಟಾಗಿ, ಇನ್ನೂ ಸಾಫ್ಟಾಗಿ ಬರುತ್ತೆ. ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡೆ. ನೋಡಿ, ಒಂದು ಕಡೆ ಚೆನ್ನಾಗಿ ಬೇಯುವವರೆಗೂ ಮತ್ತೊಂದು ಕಡೆ ತಿರುಗಿಸ್ಲೇಬಾರ್ದು, ಆವಾಗ ನಾರಾಗತ್ತೆ, ಸಾಫ್ಟಾಗಿ ಬರಲ್ಲ ನಿಮಗೆ ಈ ರಾಗಿ ಚಪಾತಿ. ಸೊ ಈಗ ನೋಡಿ, ನಾನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಿದ್ದೀನಿ. ನೀವು ಇದ್ರ ಜೊತೆ ಕಾಳು ಗೊಜ್ಜು ಅಥವಾ ವೆಜಿಟೇಬಲ್ ಗೊಜ್ಜು ಏನು ಪಲ್ಯ ಬೇಕಿದ್ರು ನೀವು ಸರ್ವ್ ಮಾಡ್ಬೋದು. ನಾನು ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ಜೊತೆಗೆ ಕಾಯ ಚಟ್ನಿ ಹಾಗೆ ಈ ಶೇಂಗಾ ಚಟ್ನಿ ಕೂಡ ಹಾಕ್ಕೊಂಡು ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಸಾಫ್ಟ್ ಆಗಿರುವಂಥ ರಾಗಿ ಚಪಾತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಶುಗರ್ ಪೇಷಂಟ್ಸ್ಗೆ ಅದೆಲ್ಲ ಒಳ್ಳೆಯದಿದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತ ಇದನ್ನು ಮಾಡಿ ನೋಡಿ, ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ನಮ್ಮ ಚಾನಲ್ಗೆ ಇನ್ನು ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ರೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.